ಎರಡನೇ ಹಂತದ 50 ಇಂದಿರಾ ಕ್ಯಾಂಟೀನ್ ನಿನ್ನೆಯಿಂದ ಆರಂಭಗೊಂಡಿದೆ. ಜನರ ಉತ್ತಮ ಸ್ಪಂದನೆ ಇಂದಿರಾ ಕ್ಯಾಂಟೀನ್ಗೆ ಲಭಿಸಿದೆ. ಮಾರುಕಟ್ಟೆ, ಆಸ್ಪತ್ರೆ ಜಾಗಗಳಲ್ಲೂ ಇಂದಿರಾ ಕ್ಯಾಂಟೀನ್ ಸದ್ಯದಲ್ಲೇ ಆರಂಭಗೊಳ್ಳಲಿದೆ. ಎರಡನೇ ಹಂತದಲ್ಲಿ ಸಿಕ್ತು 50 ಇಂದಿರಾ ಕ್ಯಾಂಟೀನ್ಗಳಿಗೆ ಚಾಲನೆ. ಉಳಿದ 46 ಕ್ಯಾಂಟೀನ್ ಇದೇ ತಿಂಗಳಲ್ಲಿ ಉದ್ಘಾಟನೆ. ಎರಡನೇ ಹಂತದ ಇಂದಿರಾ ಕ್ಯಾಂಟೀನ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಂದ ಚಾಲನೆ ದೊರೆತಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಗೊಂಡಿದ್ದು ಸ್ಥಳೀಯ ಶಾಸಕ ಆರ್ವಿ ದೇವರಾಜ್ ಚಾಲನೆ ನೀಡಿದ್ರು. ಮಾರುಕಟ್ಟೆ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ರೈತರು, ಬಡ ವ್ಯಾಪಾರಸ್ಥರು ಓಡಾಡುವುದರಿಂದ ಅಗ್ಗದ ಬೆಲೆಯ ಊಟ ತಿಂಡಿ ಅನುಕೂಲವಾಗಲಿದೆ. ಮಾರ್ಕೆಟ್ ಭಾಗದಲ್ಲಿ ಬಹಳಷ್ಟು ಜನರು ಬಡ ಜನರು ಓಡಾಡಂತ ಬೆಂಗಳೂರಿಗೆ ಅತ್ಯಧಿಕವಾದ ದೊಡ್ಡ ಕ್ಯಾಂಟೀನ್ ಮಾಡಿ ಹೆಸರು ಮಾಡೋದು ಈ ಕ್ಯಾಂಟೀನ್. ಇದನ್ನು ಲಕ್ಷಾಂತರ ಜನ ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಬೆಳಗ್ಗೆ ಫ್ಲವರ್ ಮರ್ಚೆಂಟ್ಸ್ ಬರ್ತಾರೆ, ಎಲ್ಲ ಬರುವಂಥ ಜಾಗ. ಎರಡು ಮಾರ್ಕೆಟ್ ಇದೆ, ಕ್ರಾಸ್ ಫ್ರೇಮ್ ಮಾರ್ಕೆಟ್, ಸಿಟಿ ಮಾರ್ಕೆಟ್. ಇಲ್ಲಿ ಮಾಡೋದ್ರಿಂದ ಕ್ಯಾಂಟೀನು ನಮ್ಮ ಕಮಿಷನರ್ ಒಳ್ಳೆ ಜಾಗ ಚೂಸ್ ಮಾಡಿದ್ದಾರೆ. ಇನ್ನು ನಗರದ ಎಲ್ಲಾ 198 ವಾರ್ಡ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಉದ್ದೇಶದೊಂದಿಗೆ ಆಗಸ್ಟ್ 6ರಂದು ಯೋಜನೆ ಪ್ರಾರಂಭಗೊಂಡಿತು. 101 ಮೊದಲ ಹಂತದಲ್ಲಿ ಆರಂಭವಾಗಿದ್ದು ಎರಡನೇ ಹಂತದಲ್ಲಿ 50 ಕ್ಯಾಂಟೀನ್ಗಳು ಇವತ್ತು ಆರಂಭಗೊಂಡಿವೆ. ಉಳಿದ 46 ಕ್ಯಾಂಟೀನ್ಗಳು ಈ ತಿಂಗಳೊಳಗಾಗಿ ಕಾಮಗಾರಿ ಮುಗಿಸಲು ಸಿಎಂ ಸೂಚನೆ ನೀಡಿದ್ದಾರೆ. ಜೊತೆಗೆ 12 ಅಡುಗೆ ಮನೆಗಳು ಕಾರ್ಯಾರಂಭಗೊಳಿಸಿವೆ ಅಂತ ಆಯುಕ್ತರು ತಿಳಿಸಿದರು. ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ಇನ್ನು ಮಿಕ್ಕಿದ್ದು ಏನು 46 ಕ್ಯಾಂಟೀನ್ ಉಳಿಯುತ್ತೆ ಅದನ್ನು ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಹೇಳಿದ್ದಾರೆ. ಅದರದ್ದು ಸಹ ಸಿವಿಲ್ ಕಾಮಗಾರಿಗಳು ಶುರು ಆಗ್ತಾ ಇದೆ. ಸೈಟ್ಗಳು ಎಲ್ಲೆಲ್ಲಿದೆಯೋ ಅದರಲ್ಲೂ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ಈಗ ಆಲ್ರೆಡಿ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಇದು ಆಲ್ರೆಡಿ ಮುಗಿತಾ ಬಂದಿದೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಾಗಲಿ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಏನಿದೆ, ಕಿದ್ವಾಯಿ ಆಸ್ಪತ್ರೆ, ಎಲ್ಲ ಆಸ್ಪತ್ರೆಗಳಲ್ಲೂ ಮಾಡೋದಕ್ಕೆ ಆದೇಶ ಮಾಡಿದ್ರ ಪ್ರಕಾರ ಇದು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಸರ್ಕಾರದ ಕನಸಿನ ಕೂಸು ಹಸಿವು ಮುಕ್ತ ಬೆಂಗಳೂರು ಮಾಡುವ ಉದ್ದೇಶವಿರುವ ಇಂದಿರಾ ಕ್ಯಾಂಟೀನ್ಗೆ ಜನರಿಂದಲೂ ಉತ್ತಮ ಸ್ಪಂದನೆ ಸಿಕ್ತಿದೆ. ಈ ಮೂಲಕ ಇಂದಿರಾ ಕ್ಯಾಂಟೀನ್ ಯೋಜನೆ ಯಶಸ್ವಿಯಾಗಿದೆ. ವಿಡಿಯೋ ಜರ್ನಲಿಸ್ಟ್ ನಂದೀಶ್ ಜೊತೆ ಸೌಮ್ಯಶ್ರೀ ಮಾರ್ನಾಡ್, ಸುದ್ದಿ ಟಿವಿ, ಬೆಂಗಳೂರು.